ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಆಸಿಫ್ ಹಾಗೆ ಕೊಂದ ಪಾಪಿಗಳಿಗೆ ಗಲ್ಲು ಶಿಕ್ಷೆಗೇರಿಸಲು ಒತ್ತಾಯ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಹಾಗೂ ಎಸ್ಸಿ ಘಟಕಗಳ ಕಾರ್ಯಕರ್ತರು ಚಾಮರಾಜನಗರದ ಪಚ್ಚಪ್ಪ ವೃತ್ತದಲ್ಲಿ ಮುದ್ದು ಕಂದ ಆಸಿಫ್ ಹಾಗೆ ಕೊಂದ ಪಾಪಿಗಳಿಗೆ ಗಲ್ಲು ಶಿಕ್ಷೆಗೇರಿಸಲು ಒತ್ತಾಯಿಸಿ ಪಂಜಿನ ಧರಣಿ ನಡೆಸಿದರು. ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲ ಸಮುದಾಯದ ಜನ ಭಾವೈಕ್ಯತೆಯಿಂದ ಬಾಳು ನಡೆಸುತ್ತಿದ್ದಾರೆ. ದೇಶದಲ್ಲಿ ಅಶಾಂತಿ ಉಂಟು ಮಾಡುವ ಸಲುವಾಗಿ ಅಲ್ಪಸಂಖ್ಯಾತರ ಹಾಗೂ ದೀನದಲಿತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ನಿಲ್ಲಿಸಿ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುತ್ತಿರುವ ಫ್ಯಾಸಿಸ್ಟ್ವಾದಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಜರುಗಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕಾಮುಕನಿಗೆ ಬಹಳ ಸಣ್ಣ ವಯಸ್ಸಿನ ಹುಡುಗಿಗೆ ಕಾಶ್ಮೀರ ಕಣಿವೆಯಲ್ಲಿ ಯಾವೊಂದು ಅತ್ಯಾಚಾರಿಗಳು ಸೇರಿ ನಮ್ಮ ಈ ಪುಟ್ಟ ಬಾಲಕಿನ ಅಪಹರಿಸಿಕೊಂಡು ಹೋಗಿ, ಕುದುರೆ ಮೇಯಿಸೋದಕ್ಕೆ ಹೋದಂಥ ಬಾಲಕಿನ ಅಪಹರಿಸಿಕೊಂಡು ಹೋಗಿ ಒಂದು ದೇವಸ್ಥಾನದಲ್ಲಿ ಇಟ್ಟು ಸತತವಾಗಿ 8 ದಿನಗಳ ಕಾಲ ಈ ಪುಟ್ಟ ಮಗು ಬಾಲಕಿ ಮೇಲೆ ಅತ್ಯಾಚಾರವನ್ನು ಮಾಡಿರುತ್ತಾರೆ. ಇಂಥ ಘೋರ ಘಟನೆ ನಮ್ಮ ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಇದಾಗಿಲ್ಲ ಇಂಥ ಘೋರ ಘಟನೆ. ಇದನ್ನು ನಾವು ಬಹಳ ಬಹಳ ಇದರಿಂದ ಖಂಡಿಸ್ತೇವೆ. ಈ ಘಟನೆಯಲ್ಲಿ ಶಾಮೀಲಾಗಿರುವ ಎಲ್ಲ ಅತ್ಯಾಚಾರಿಗಳಿಗೂ ಘೋರವಾದ ಮರಣದಂಡನೆ ಆಗಬೇಕು ಅಂತ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಕ್ಯಾಂಡಲ್ ಲೈಟು ಏನು ಇದು ನಾವು ಇವತ್ತು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ನಾವು ಅವರು ಈ ಮಗುವಿನ ಶಾಂತಿಗಾಗಿ, ಅದಕ್ಕೆ ಆ ಮಗುವಿಗೆ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು, ಈ ಪಾಪಿಗಳಿಗೆ ಗೌರವದ ಶಿಕ್ಷೆ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತನ್ನು ಇದನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಈ ಸಂದೇಶವನ್ನು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಈ ಮುಖಾಂತರ ರವಾನಿಸ್ತೀವಿ, ಮತ್ತು ನ್ಯಾಯಾಲಯಕ್ಕೆ ನಾವು ಬೇಡ್ಕೋತಾ ಇದ್ದೀವಿ. ಇಂಥ ಘಟನೆ ಇಡೀ ಪ್ರಪಂಚದಲ್ಲಿ ಯಾವುದೇ ಇಷ್ಟು ವರ್ಷಗಳಲ್ಲಿ ನಾವು ಆಗದೇ ಇರೋಂಥ ಘಟನೆ ನಮ್ಮ ಭಾರತ ದೇಶದಲ್ಲಿ ಆಗಿದೆ. ಎಲ್ಲ ನಾವು ಅಣ್ಣ ತಮ್ಮಂದಿರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಮತ್ತು ಈಸಾಯಿಗಳು ನಾವು ಇನ್ನ ನಾವು ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇರೋ ನಾವು ಈ ದೇಶದಲ್ಲಿ ನಾವು ಕೆಲವು ಕಿಡಿಗಳಿಗಳು ಇಂಥ ಘೋರ ಕೃತ್ಯ ಮಾಡಿ ನಮ್ಮಲ್ಲೇ ಇದನ್ನು ಒಡಕನ್ನು ತಂದು ಹಾಕಿ ನಮ್ಮನ್ನು ಈ ದೇಶ ಒಡೆದು ಆಳುವ ನೀತಿಯನ್ನು ಮಾಡ್ತಾ ಇದ್ದಾರೆ ಈ ಕೆಲವು RSS ಮತ್ತು ಕೆಲವು ಉಗ್ರ ಸಂಘಟನೆಗಳನ್ನು. ಇದನ್ನು ನಾವು ಇವತ್ತು ನಾವು ಖಡಾಖಂಡಿತವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಇವರನ್ನು ಕಠಿಣ ಶಿಕ್ಷೆಯನ್ನು ಕೊಟ್ಟು ಇವರನ್ನು ಎಲ್ಲರನ್ನೂ ಗಲ್ಲಿಗೇರಿಸೋ ತನಕ ನಾವು ನ್ಯಾಯಕ್ಕಾಗಿ ನಾವು ಹೋರಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಚಾಮರಾಜನಗರದಲ್ಲಿ ಹಮ್ಮಿಕೊಂಡಂಥ ಎಲ್ಲ ಅಲ್ಪಸಂಖ್ಯಾತರು ಮತ್ತು ದಲಿತ ಮುಖಂಡರ ಪರವಾಗಿ ನಾನು ಇದರ ಜಿಲ್ಲಾ ಕೇಂದ್ರದಲ್ಲಿ ಕ್ಯಾಂಡಲ್ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀನಿ. ಕಾರಣ ಕಾಶ್ಮೀರದಲ್ಲಿ ನಡೆದಿರತಕ್ಕಂಥ ಒಂದು ಪುಟ್ಟ ಬಾಲಕಿ ಮೇಲೆ ನಡೆದಿರತಕ್ಕಂಥ ಅತ್ಯಾಚಾರ ಮಾನವ ಕುಲಕ್ಕೆ ಇದು ಒಂಥರ ಕಪ್ಪು ಚುಕ್ಕೆ ಇದ್ದಂತೆ. ಇದು ಮಾನವರಾಗಿ ಎಲ್ಲರೂ ಖಂಡಿಸಬೇಕು. ಯಾರೇ ಆಗಿರಲಿ ಅತ್ಯಾಚಾರಿಗಳು, ಅವ್ರಿಗೆ ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆ ಆಗಬೇಕು. ಗಲ್ಲು ಶಿಕ್ಷೆ ಆಗೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ದೊರಕಲಿಲ್ಲ ಅಂದರೆ
ನಾವು ಇದಕ್ಕೆ ಇನ್ನೂ ಉಗ್ರವಾಗಿ ಹೋರಾಡ್ತೀವಿ. ಹಾಗೂ ನಾವು ಈ ಮೂಲಕ ಮಾನ್ಯ ಗಣರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತೇವೆ, ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮ ತಗೋತದೋ ಇಲ್ಲೋ, ರಾಷ್ಟ್ರಪತಿಗಳು ಈ ಮಧ್ಯಸ್ಥಿಕೆ ವಹಿಸಿ ಈ ಮಗುವಿಗೆ ನ್ಯಾಯ ತೋರಿಸ್ಕೊಡ್ಬೇಕು. ಹಾಗೂ ದೇಶದಲ್ಲಿ ನಡೆದಿರತಕ್ಕಂಥ ಅಲ್ಪಸಂಖ್ಯಾತರ ಹಾಗೂ ದಲಿತರ ಮೇಲಿನ ಎಲ್ಲ ದೌರ್ಜನ್ಯಗಳನ್ನು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಹಾಗೂ ಇದರಲ್ಲಿ ನ್ಯಾಯ ದೊರಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.